ಹರಿಗಾಡೋ ಏನೋ ಅಂದ್ರೆ ಒಂದ್ ಮಾತು ಬಿರ್ಸ್ಕೊಳಂಗ. ಆ ಮನಿ ಲೆಕ್ಕ ಅಕ್ಕಿ ಕೈಯಾಗ ಕೊಟ್ಟಿದ್ದೀನೋ, ಈ ಮನಿ ಲೆಕ್ಕ ಅಕ್ಕಿ ಕೈಯಾಗ ಕೊಟ್ಟಿದೇನೋ, ಆ ಮನಿ ಈ ಮನಿ ಹರಿಗಾಡು ಹೆಂಗಸಾಗ ಅನಿವಿಲ್ ಹಿಡ್ದ ಮೆಟ್ಟಿದೀನೋ. ಇದು ಮಾತೈತಿ ಹೆಂಗ ಹಿಂಗ ಕವಿ ಮಾಡಿಟ್ಟದ ಪದ ಹಿಂಗೈತದ ಕವಿ. ಇವ್ ಬೇರೆ ಹೇಳತ್ತೇನ್ರಿ, ಆ ಮನಿ ಈ ಮನಿ ಹರಿಗಾಡು ಹಾದ್ರಗಿತ್ತಿಗೇನ್ ಏನಂತಂದ್ರೆ ರಾಂಡ್ಯಾರಿಗೆ ಅಂದವ ರಾಂಡ್ಯಾರಿಗೆ ಮೂರು ಮಂದಿಗೆ ಬಾಯಾಗ ಬೂಟ್ ಕೊಟ್ಟು ಬಿಡದನ್ ಮೊದಲಿಂದ ನನಾವಂಗ ಬಿಡದನ್ ಹೇಳ್ರಿ ಹಿಡಿದು. ಚಂದಾಗಿ ಕುಡ್ಸವನ ಚಂದಂಗಿ ಮಾತಾಡ್ಲ ರಂಡ್ಯಾರ ಬೋಸಡಿಯರ ಎಲ್ಲಿ ತಂದದೆ ಇದನ್ನ? ಅವ್ರ ಕವಿ ಮಾಡಿ ಒಂದ ನುಡಿ ಹಾಕ್ಬೇಕಾದ್ರ ಅವ್ರ ಮನಿ ಮಾರ ಹಾಳಾಗ್ಯಾವ. ಒಂದೊಂದು ಕವಿ ಒಂದೊಂದು ನುಡಿ ತೆಗೆದು ಹಾಕ್ಬೇಕಾದ್ರ ಅವನ ಮನಿ ಮಾರ ಮನಿ ಸಹಿತ ಹಾಳು ಮಾಡ್ಕೊಂಡನವ. ಇನ್ನ ಗುಡಿಸಲಾಗದಾನ ಗುಡಿಸಲದೊಳಗದಾನ ಇಂತ ನುಡಿ ಹಾಕಿ ಇಂತ ಯಾಕಂದ್ರ ಯಾವ ನುಡಿ ಏನ್ ಹಾಕಿದ್ರೆ ಏನಾಗ್ತತಿ ಅನ್ನೋದು ಅಂದೇವಾಡಿ ಗೈಬಿ ಸಾಬ್ರು ತಮ್ಮ ಮನಿ ಮಾರ ಮಠ ಸಹಿತ ನೆಟ್ಟ ಕಟ್ಟುಕೊಳಕ್ ಆಗ್ಲಿಲ್ಲ. ಬರೇ ಒಂದು ಗುಡಿಸಲೊಳಗಿದ್ದು ಕವಿ ಮಾಡಿ ತಯಾರು ಮಾಡಿಟ್ಟವ್ರು. ತಮ್ಮ ಮನಿ ಮಾರ ಕಡೆ ನೋಡಿಲ್ಲ, ಸಂಸಾರ ಕಡೆ ಹನಿಕ್ ಹಾಕಿಲ್ಲ. ಆ ಕವಿ ಬ್ಯಾರೆ ಮಾಡಿಟ್ಟನು, ಇವ್ ಬ್ಯಾರೆ ಹಾಡ್ಲಕತ್ತೇನು. ಒಳಗ ಬಂದ ಲತ್ತಿ ತಿಂದ ಹಾದಿ ನನ್ನ ಕೈಯಾಗ ಸಿಕ್ಕ. ನಿನಗಿನಕ ಟೇಜ್ ಮ್ಯಾಗ ಹತ್ತಬಹುದಾಗಿತ್ತು ನಾನು. ತಮ್ಮ ಇರ್ಲಿ, ಯಾವಾಗ ಒಂದ್ ಮಾತಂದಿಲ್ಲ ಸುರೇಶ. ಏನತ್ತ ಆ ಸಂಧಿ ಈ ಸಂಧಿ ಹರಿಗಾಡುವ ರಂಡ್ಯಾರಿಗೆ ಎತ್ತು ಒಂದ್ ಮಾತಂದಿ. ನಿನ್ನ ನಾ ಮನಸ್ಸು ಮಾಡಿದ್ರ ಟೇಜ್ ಮ್ಯಾಗ ಎದ್ದು ನಿಂತು ಎದಿಗೆ ಒದಿಬಹುದಾಗಿತ್ತು. ಓ ಆ ಸಂಧಿನೂ ಇಲ್ರಿ ಅದ್ರಾಗ. ಸುಮ್ಮ ಅಂದಿಲ್ಲನ, ನೀನ್ ಬಾಳ ದೊಡ್ಡ ಗಡಿನೂ ಅಲ್ಲ ನನಗ. ನನ್ನ ಕಾಲಾಗಿನೊಂದು ಧೂಳಾಗಲಕ್ಕ ಲಾಯಕ್ಕಿಲ್ಲ ಮೊದಲ ತಲೆಯಾಗಿರ್ಲಿ. ಬರೇ ನನ್ನ ಕಾಲಾಗಿನೊಂದು ಧೂಳಾಗಲಕ್ಕ ನೀ ಇಲ್ಲ, ದೊಡ್ಡವಲ್ಲ. ಮಾತು ಏನೈತಿ ಅದನ್ನ ಮಾತಾಡು. ಮಾತಾಡು ಇರ್ಲಿಕ್ಕ ಒಂದಗದ ಮಾಡೋಣ. ಗೈಬಿ ಸಾಗ ಫೋನ್ ಹಚ್ಚುನು ಈಗಿನೀಗ. ಸಾಹೇಬ್ರ ಮತ್ತು ನೀವ್ ಹಿಂಗ ಬರ್ದಿಟ್ಟರೇನ್ರಿ ಸಖಿ ಒಳಗ ಬರ್ದು ಕೇಳು ನೋನ. ಅವನ ಹಿಂಗ ಬರ್ದಿಟ್ಟನಿ ಅದಕ್ಕ ಅವ್ ಮಾತಾಡಿ ಅನ್ನ ತಿಳಿ ಅಂದ. ಹಿಂದಿಗೆ ನಾನು ಡಪ್ ಈ ಗ್ವಾಡಿಗೆನ ಹಾಡುದ ಬಿಟ್ಟು ಬಿಡ್ತನ ಮತ್ ಜರ್ ಕರ್ತ. ಅವ ಎಲ್ಲರೇನ ಇದನ್ನ ಬರ್ದಿಲ್ಲ ಮಗ ಹುಟ್ಟಿಸ್ಕೊಂಡು ಹೇಳ್ಯಾನ ಅಂದ. ಹಾಡಿಕಿನ ಬಿಟ್ಟು ಬಿಡ್ತೀಯ ಇನ್ ಮೇಲೆ ತುಂಬ ಯಾಕ್ರಿ ದೈವದವ್ರ ಏನ ಮಾತಾಡಿರ್ತೈತಿ ಅದನ್ನ ಮಾತಾಡ್ಬೇಕು. ಅದನ್ನ ಮಾತಾಡು. ಸ್ಟೇಜ್ ಮ್ಯಾಗ ಸಾವಿರಾರು ಗಂಡಾಳುವಾಗ ನಿಂತು ನನಗ ರಂಡ್ಯಾರತಿ ಅಂದ್ರೆ ನನಗ ಸಿಟ್ಟು ಬರಂಗಿಲ್ಲ. ನಿಮ್ಮನಿ ಹೆಣ್ಮಕ್ಳಾದ್ರು ಅಟ್ಟ, ನಾವ್ ಹೆಣ್ಮಕ್ಳಾದ್ರು ಅಟ್ಟ. ರಂಡ್ಯಾರ ಬೋಸಡ್ಯಾರ ಇಲಾಖೆ ನಿನ್ನ ಮನಿ ಮುಂದ ಅಗವ ತಿಂದ ನೀನು. ಏಯ್ ಏನಿಲ್ಲ, ಬಾಯಾಗ ಮೆಟ್ಟ ಕೊಟ್ಟು ಬಿಡದನ್ನ ನೆಟ್ಟಗ ಹಾಡ್ಕಿ ಮಾಡ ನನ್ನ ಸಂಗಾಟ. ಕಂಬೋಗಿ ಸುರಪ್ಪ ನೆಟ್ಟಗ ಮಾಡ್ಲಕ್ ಮಾಂದ್ರ ಹಾಡ್ಕಿ ಮಾಡುದು. ಈ ರಾಂಡ್ಯಾರ ಬೋಸಡಿಯರ ಇದನ್ನ ಅನ್ನೋದಿತ್ತಂದ್ರ ಒತ್ತಾಟಿಗೆ ಹಾಡ್ಕಿ ಬಿಟ್ಟುಕೊಂಡು ನಮ್ ಸಂಗಟ ಹಂಪರ್ಕೊಂಡ್ರು ನಮಗೇನು ಅಡ್ಡಿಯಿಲ್ಲ. ಶಾನ್ಯರ ಸಂಗಟ ಕೂಡಿ ನಾಲ್ಕು ಜ್ಞಾನಿ ಮಾತು ಮಾತಾಡಿದ್ರೆ ನಾಲ್ಕು ಮಾತು ಹೊರಗ್ ಬೀಳ್ತಾವ. ತಮ್ಮ ಹೊರಗ್ ಬೀಳ್ತಾವ್ರಲ್ಲ ಇದ ರಾಂಡ್ಯಾರ ಲವ್ಡ್ಯಾರ ಬೋಸಡಿಯರ ಇದ ಅಂದಿ ಅಂದಿ ಏನೇಮಿ ಅಂದಿ ಹೆಂಗ ಅದನ್ನ ಹೇಳಂಗಿಲ್ಲ. ಹೌದ್ರಿ, ದೈವದವ್ರ ಕೂತ ಬ್ಯಾಡಂದ್ರು ಮಾಡಿ ತೋರಿಸ್ಬೇಕಾಗ್ತತಿ ನಿನಗ. ನಾ ಹೆಣಮಗಳಾಗಿ ಕೂತ್ಕೊಂಡ ಎನಕಾನ ನಿನಗ ಟೇಸ್ ಮ್ಯಾಗ ಹತ್ತಬಹುದಾಗಿತ್ತನ. ಯಾಕಂದ್ರ ಮುಗಿತು ಬಂದತಿ ಬ್ಯಾಡಿನ ದನಿಗೆ ಬ್ಯಾಡ ತಿಳಿ ಗಪ್ಪ ಆಗೇನೆ. ಒಂದ್ ಲೈನ್ ಹಿಡಿದ ಹಾಡು ಜೋಡ್ಸು ನಿನಗೇನ ಬ್ಯಾಡ ಅನ್ನಂಗಿಲ್ಲ. ಅಂತದೊಂದ್ ಎರಡ್ ತಂದು ಜೋಡ್ಸು ಅಂದ್ರ ಚಂದ ಆಗ್ತದ. ಮತ್ತೆ ಇದನ್ನೆಲ್ಲ ಬಿಟ್ಟನ್ರಿ ಅವಂಗ ಹೆಂಗೈತಿ ಗೊತ್ತೇನು ತಮ್ಮಯ್ಯನ. ಹೆಂಗ ಎಕಡಿ ಮನಸ್ಸುದಾಗ ಅವತ್ತು ಬಾಳ ಮಂದಿಗೆ ಆಗೈತಿದು. ಮಸೀಬಿನಾಳ ವಿದ್ಯಾನ ಕೂದಲಿ ಫರಕ್ ಮಾಡೋದು ಹೆಂಗೂ ಆಗವತ್ತ. ಅನ್ನಲ್ಲಿ ನಿತ್ ಹಿಂಗ್ರೆ ಹೊಯ್ಕೊಂಡ ಯಾಕಲ್ದಾಕ ಹೆಸರು ಡೌನ್ ಮಾಡ್ಬೇಕತ್ ಇವು ಎದ್ದವ ತಮ್ಮ. ನೀ ಅಲ್ಲ ನೀನು ಯಾವ ತೆಗೆದು ಬಿಟ್ಟನ್ನ ನಿಮ್ಮ ಅಪ್ಪ ಅವನು ತಗೊಂಡ ಬಾ ನನ್ನ ಸಂಗಟ ಅಪೋಸಿಟ್. ಹೌದ್ರಿ, ಕೂದಲಿ ಬಗ್ಸುದಾಗುದಿಲ್ಲ ನಾನು ಇದೊಂದು ತಲೆಯಾಗಿರ್ಲಿ ಮೊದಲು ಗಂಡಾಡವ್ರಿ. ಮೊದಲ ಅದೇ ನಾರಾಯಣಗ ಆಲದೆಯಲ್ಲಿ ಆಧಾರ ಏ ಆಧಾರ ಇಲ್ಲದ ಯಾವ ದೇವ್ರ ಅಂತರ ನಾರಾಯಣಗ ನಾರದ ಮುನಿ ಗುರು ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದ ಓಡಿ ವಾದ ಒಂದೇನ ಏ 16,000 ಗೋಪ್ಯರ ಮ್ಯಾಲ ಮನಸ್ಸ ಮಾಡಿದ ಏ ಜಾಲ ಕರ್ಮದ ಗುರಿಯಾಗೋದ ಏನ ಹೆಣ್ಣಿನ ಸಾಪದಿಂದ ನಾರದ ಹಡದು ಸಾಟಿ ಹೆಣ್ಣಿನ ಸಾಪದಿಂದ ನಾರದ ಹಡದು ಸಾಟಿ
ಪಾರ್ವತಿ ಮಗ ಗಣಪತಿ ಅವಂಗ ತಂದಿಯ ಮಾದಿ ಪಾತೆ ಎಂತ ತಾಯಿ ಹಡದಳ ಪತಿ ವರ ಸೂರ್ಯ ಚಂದ್ರಮ್ಮ ಹುಟ್ಟ್ಯಾರ ಹೊಳದಾಗ ಏ ರೊಕ್ಕದಾಸೆಕಾಗಿ ಸಿಕ್ಕಂಗ ಅದ್ರ ಬ್ಯಾಡ ರೊಕ್ಕದಾಸೆಕಾಗಿ ರೊಕ್ಕದಾಸೆಕಾಗಿ ಸಿಕ್ಕಂಗ ಅದ್ರ ಬ್ಯಾಡೋ ನಾಯಿ ಒಂದ್ ಮಾತ್ ಹೇಳ್ಯಾನ ನೋಡ್ರಿ. ಓ ಏನ್ ಹೇಳ್ತಾನು? ಇದು ಹೆಣ್ಣ ನಾಯಿಗೆ ದಗದಾಗಂಗಿಲ್ಲತ್ರಿ, ಅಜಾ ಲೀಟ್ ಅಜಾ ಕುಡ್ತಿರ್ತಾರತ್ತ. ಅಲ್ಲಿ ಗಂಡ ನಾಯಿ ಒದರ್ತಿರ್ತೈತಿ, ಹಂಗ ಓ ಅತ್ ಹೇಳಿ ಒದರ್ತಿರ್ತೈತಿ. ಗಂಡ ನಾಯಿ ಒದರ್ತೈತಿ ಅಂತ ಹೇಳ್ತಾನ. ಗಂಡ ನಾಯಿನ ಐತಿ ಅನ್ನೋದು ಇವಂಗ ಹೆಂಗ ಗೊತ್ತ? ಇವ್ರ ಹೋಗಿರ್ತಾರ್ರಿ ದಿನ ಅದನ್ನ ಮಾಡ್ತಾರ್ರಿ ಡೋಗಿ ಡೋಗಿ ನೋಡ್ಲಾಕ. ಹೆಣ್ಣೈತೋ ಗಂಡ ಐತೆ ಹೇಳಿ ಅಂದ್ರ ಅವನ ಲೆಕ್ಕ ಹೆಂಗ? ಗಂಡ ನಾಯಿ ಅಂದ್ರ ದೊಡ್ಡದ, ಹೆಣ್ಣ ನಾಯಿ ಅಂದ್ರ ಸಣ್ಣದ. ಹೇಳತ್ತಾನು ಹೆಂಗ ಬಂದ ನೋಡ್ರಿ ಮಸೀಬ್ ನಾಳದ ಹೆಣ್ಣ ನಾಯಿ ಅಂದವ. ಹೇಳ್ರಿ ನಿನಗ ಗೊತ್ತಿಲ್ಲ, ಹೆಣ್ಣ ನಾಯಿ ಗಂಡ ನಾಯಿ ಒಳಗ ಪರ ಕೆಟ್ಟೈತಿ ಯಾವಾರ. ಹೆಂಗ ತಮ್ಮ ಒಂದ್ ದಗದಾಗಿತ್ತು. ಏನಾಗಿತ್ತು? ಒಂದ್ ಹೆಣ್ಣ ನಾಯಿ ಒಂದ್ ಗಂಡ ನಾಯಿ ಬ್ಯಾಟಿ ಆಡ್ಲಾಕ ಎರಡ್ ನಾಯಿ ಸಾಕಿದ್ರು. ಏನಂತ ಬ್ಯಾಟಿ ಆಡ್ಬೇಕತ್ ಎರಡ್ ನಾಯಿ ಸಾಕಿದ್ರು, ಎರಡು ನಾಯಿ ತಗೊಂಡ್ ಅಡಿವ್ಯಾಗ ಹೋದ್ರ ಬ್ಯಾಟಿ ಆಡ್ಬೇಕತ್ ಹೇಳಿ. ಏನಾತು ಬ್ಯಾಟಿ ಆಡ್ಬೇಕತ್ ಹೇಳಿ ಎರಡು ನಾಯಿ ತಗೊಂಡ್ ಹೋದ್ರು, ಮುಂದ ಅಡಿವ್ಯಾಗ ಮಲ ಎಬ್ಬಿಸಿಬಿಟ್ರು. ಏನಾತು ಹೆಣ್ಣ ನಾಯಿ ಕೊಳ್ಳಾಗಿಂದ ಗಂಡ ನಾಯಿ ಕೊಳ್ಳಾಗಿನ ಪಟ್ಟ ಬಿಚ್ಚಿಬಿಟ್ರು. ಬರಾರ ಹೋಗಿ ಬ್ಯಾಟಿ ಮಾಡಿದ ಹೆಣ್ಣ ನಾಯಿನ ಹೆಣ್ಣ ನಾಯಿನ ಗಂಡ ನಾಯಿನ ಹೋದ ಕರೆ ಓಡಿ ಓಡಿ ಹೋಗಿ ಬ್ಯಾಟಿ ಮಾಡೋದಾಗಲಿಲ್ಲ. ಇದ್ಯಾಕೆ ಬ್ಯಾಟಿ ಮಾಡ್ಲಿಲ್ಲ ಗಂಡ ನಾಯಿ? ಇದರ ಜೋಡ್ನ ಇದಕ್ಕ ವಾಜಿಯಾಗಿದ್ದು ಓಡಿ ಹೋಗಿ ಬ್ಯಾಟಿ ಏನ್ ಮಾಡ್ತದ ಓತಮ್ಮ? ನಿಂದ ನಿನಗ ರಗಡಾಗ್ಯದ, ಮಂದಿನ ಏನು ಸುದ್ದಿ ಹಚ್ತೀಯೋ ನೀನು ಬೇಕಲ್ಲ ತಮ್ಮ. ಇದೆಲ್ಲ ಬಹಿರಂಗದ ಸುದ್ದಿ, ಇದು ಹೊರಗಿನ ಸುದ್ದಿ ಇದು. ಈ ಕಡೆ ಹೆಂಗ್ರಿ ಆ ನಾಯಿ ಏ ತಳದಾಗ ನಾಯಿ ರೀ ಆಗಲಿ ಅದನ್ನ ಮನುಷ್ಯರಿ ಆಗಲಿ, ನನ್ನ ಮಣ್ಣು ಓದಾಗ ಆಗೈತ್ಯೋ ಏನ ಮಣ್ಣು ಬಿಟ್ಟು ಕಡಿಯಾಕಾಗೈತ್ಯೋ? ಇಲ್ಲಿ ಮಣ್ಣು ಓದಾಗ ಬಂದ ನನ್ನ ಕಡೆ ಮಣ್ಣು ಓದ ಬಳಕ ಎಲ್ಲಾ ತಯಾರ, ಎಲ್ಲಾ ತಯಾರ. ಮಾತು ಗಿದ ಮಾತು ಹವಾತ್ ಎಲ್ಲಾ ಮೊದಲ ನಾ ಮಣ್ಣು ಕೊಟ್ಟ ನಿನಗ. ಹೌದ್ರಿ ನಾ ಮಣ್ಣು ಕೊಟ್ಟ ಮೇಲತ್ತ ನಾಯಿ ತಯಾರ ಮಾಡಿದೆ. ಅವ್ ಗಿದ ಮಾತು ಅದ ಮಾತು ಹವಾತ್ ಇವೆಲ್ಲ ಈ ಕಡೆ ಅದಪ್ಪ ಕಡೆ ತಳದಾಗ ಮಣ್ಣು ಕೊಟ್ಟವ್ರಿ ಅವ್ರ. ಏ ಸುರೇಶ ಮೂಗ ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ಕೊಂಡಾಡ್ಲಕ್ ಹೋಗ್ಬೇಡ. ಮಣ್ಣು ಕೊಟ್ಟಕ್ಕಿನ ಮಣ್ಣ ಅಂದ್ರ ಹೆಣ್ಣ, ನೀರ್ ಅಂದ್ರ ಹೆಣ್ಣ, ಅನ್ನ ಅಂದ್ರ ಹೆಣ್ಣ, ಇದೆಲ್ಲ ಕೂಡಿದಾಗ ಆಮೇಲೆ ನಿನಗೊಂದ್ ಆಕಾರ ಬಂದೈತಿ. ಹಿಂದಾಗಡೆ ಗ್ವಾಂಬೆ ತಯಾರಾಗಬೇಕಾದ್ರೆ ಸುಮ್ಮ ಆಗ್ಯಾವನ ಹಂಗ ಮತ್ ಇದು ಅಲ್ಲದ ತಮ್ಮ. ಏನತ್ತಾನು ಹೇಳತ್ತಾರ ನೋಡ್ರಿ? ಏನತ್ತ ಎಲ್ಲ ಮಾಡಿ ಅನ್ನತ್ತ ಇನ್ನು ಕೃಷ್ಣ ಪರಮಾತ್ಮ ದೊಡ್ಡ ಸೀರಿ ಕೊಟ್ಟಾನ್ರಿ. ಹೆಣ್ಣು ಆಗ್ಯಾನತ್ತ ಗಂಡು ಆಗ್ಯಾನತ್ತ ಇವನ ಹೇಳ್ತಾನ ಮಾತ. ಬೇಡದ ರೊಕ್ಕ ತಗೊಂಡ್ ಅಪ್ಪನ ಬೆಳೆಸಲಕ್ಕ ಬಂದಿವ್ ನಾವ್, ಇಟ್ಟೋ ತಕ್ಕ ಅವ್ವಾನ ಬೆಳೆಸಿದಿವ್. ನಾವ್ ಗಣಸರಾಗಿ ಒಂದ್ ದಿವ್ಸ ದೋತ್ರ ಊಟ ನಿಂತದ, ಇವತ್ತು ಒಂದ್ ಜರಾರೆ ಮಾತು ಫರಕ್ ಬಿತ್ತ ನಂದ. ಏನಿಲ್ಲ ಅವ್ವಾನ ಹೇಳಿ ಏನ್ ಬೆಳೆಸಲಕ್ ನಿತ್ತಾನೆ, ಆದಿಶಕ್ತಿನ ಬೆಳೆಸಲತ್ತೇನೆ. ಮನ್ನಿ ಬಂದಿದಿ ಅವಂಗ ಗಂಡ ಆಗ್ಲಕ್ಕೂ ಬಂದತಿ, ಅವಂಗ ಹೆಣ್ಣಾಗ್ಲಕ್ಕೂ ಬಂದತಿ ಅಂತ ಹೇಳ್ತಿ. ಗಂಡನಾಗ್ಯಾನು ಹೆಣ್ಣನಾಗ್ಯಾನಂದ್ರ ನಪುಸಕ ಲಿಂಗ ಅತ್ಲಾದ. ಒಂದ ಸ್ತ್ರೀಲಿಂಗ ಪುಲ್ಲಿಂಗ ನಪುಸಕ ಲಿಂಗ ಹೆಣ್ಣು ಗಂಡು ಅರ್ಧ ಅರ್ಧ ಕೂಡಿದ ಅಂದ್ರ ಏನಾಗ್ತದ? ಅದು ನಪುಸಕ ಆಯ್ತು. ನಪುಸಕ ಆಗ್ತದ ಅವನ ಇರ್ಬೇಕ್ರಿ ಜಲಶಾಕ ಬಿರ್ಸಾಗ್ತದ. ನಾ ಮಾತು ಮಾತಾಡ್ಲಕತ್ನಿದ್ರ ಏನ ಕೃಷ್ಣ ಸೀರಿ ಕೊಟ್ಟಾನಂತ ಹೇಳಿದಿ. ಕೃಷ್ಣ ಸೀರಿ ಕೊಡ್ಬೇಕಾದ್ರು ಹಂಗ ಏನಿಲ್ಲ, ಅದ್ರ ದಗದ್ ಬ್ಯಾರೆ ಆಗಿತ್ತಮ್ಮ. ಹಂಗೈತ್ರಿ ನೋಡಿ ಏದೋ ಅಲದ ಗಂಡ ಹಾಡೋರು ಮತ್ತೊಂದು ಮಾತು ಹೇಳತಾರೆ. ಏ ಕೃಷ್ಣ ಸೀರೆ ಕೊಟ್ಟ ನಂದಿ ದ್ರೌಪದ ದೇವಿಗೆ
ಕೃಷ್ಣ ಬಾಳ ದೊಡ್ಡ ಮಂದಿ ನಿತ್ತ ಮಂದ್ಯಾಗ ಆ ಸೀರಿ ಸುದ್ದಿ ತೆಗೆದ ಕೊಡುವೆ ಕೂಡಿದ ಸಭದಾಗ ಏ ಒಂದಾನೊಂದ ಟೈಮದೊಳಗ ದುರ್ವಾಸ ಋಷಿ ಇದ್ದಾವ ಏ ಝಳಕ ಮಾತ್ರ ಮಾಡ್ತಿದ್ದಪ್ಪ ನದಿಯ ದಾಂಡ್ಯ ಇವನ ಕೈಪ ಮಾತ್ರ ಗಪ್ಪ ಆಗಿತ್ತ ಒಳಗ ನೀರಾಗ ದುರ್ವ ಹಸರು ಸೀತಮ್ಮ ಜಳಕ ಕುತ್ತ ಬಳಕ ನೀರಿನ ಒಳಗ ಏ ಕೈಪ ಮಾತ್ರ ಹರ್ಕೊಂಡ ಹೋಗಿತ್ತ ನೀರಿನ ಒಳಗ ಪಕ್ಕ ದಿಗಂಬರಿಯಾಗಿ ಕುತ್ತಿದ್ದಪ್ಪ ಆಗಿನ ಗಳಿಗ್ಯಾಗ ಮ್ಯಾಲ ಎದ್ದ ಬಂದ್ರ ಅವರು ಹೋಗತ್ತಿತ್ತು ಅವಾಗ ಏ ಅದೇ ಹಾದಿಯ ದಂಡಿ ಹಿಡಿದ ದ್ರೌಪದ ದೇವಿ ಭಾರತಿ ಏ ಮಹಾತ್ಮನ ನೋಡ್ಯಾಳಪ್ಪ ನೀರಿ ಪಕ್ಕ ಸರಾಯಿ ಬಾಟ್ಲೆವ್ನ ಅವತಾರ್ಯದಿತ್ತ ಹೊತ್ತ ಹೊಂಡಾಗ ಶರೀರ ಮ್ಯಾಲಿನ ಮೋಹ ಬಿಟ್ಟ ದ್ರೌಪದ ದೇವಿಗೆ ಹೇಳತಾನ ಏ ಮ್ಯಾಲ ಬರೋ ಪರಿಸ್ಥಿತಿ ಎಲ್ಲ ವಾಣನಗ ನನ್ನ ಕೈಪ ಮಾತ್ರ ಗಪ್ಪ ಆಗ್ಯದ ನೀರಿನ ಒಳಗ ಇದನ್ನ ಕೇಳಿ ದ್ರೌಪದ ವಿಚಾರ ಮಾಡ್ಯಾಳ ತನ್ನ ಏ ಹುಟ್ಟಿರುವಂತ ಸೀರಿ ಹರದ ನೀರಿನ ಒಳಗ ಬಿಟ್ಟಿದ ಏ ಇದನ್ನ ಹಚ್ಕೊಂಡ ಬರ್ರಿ ಗುರುವೆ ನೀರಿಂದ ಅದನ್ನ ಕೈಪ ಮಾಡಿ ಕಟ್ಟುಕೊಂಡ ದುರ್ವಾಸ ಋಷಿ ಬಾಂಧವ್ಯಾಗ